हाय फ्रेंड्स नमस्कार वेलकम टू स्मार्ट जर्नी इवत्तिन वीडियो एग पड्डू करी ना हेग अंत तोरिस्ता ही रीति करी माड़े मने मंदिगेल्ला आगुवष्टु हेग करी माड़बहुदु सामान्यवागि ओंदु मट्टेन ओब्बरे मात्र तिन्नोदक्के साध्य आदरे ही मेथडल्ली हेग करी माड़े मने मंदिगेल्ला आगुवष्टु हेग करी माड़बहुदु एल्लरू तृप्तियागि तिन्नबहुदु टेस्ट मात्र अल्टिमेटी सैटिस्फाइड ग्यारंटी रेसिपी फ्रेंड्स वीडियो इष्ट आदरे लाइक माड़ी शेर माड़ी ಈಗ 5 ಮೊಟ್ಟೆ ತಗೊಂಡಿದ್ದೀನಿ ಪಡ್ಡು ಕರಿ ಮಾಡೋದಕ್ಕೆ ಇದನ್ನ ಒಂದು ಬೌಲ್ ಅಲ್ಲಿ ಹಾಕಿ ಕಟ್ ಮಾಡಿ ಆನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತ 3 ಸ್ಪೂನ್ ಈರುಳ್ಳಿ ಹಾಕಿ 1 ಸ್ಪೂನ್ ಕೊತ್ತಂಬರಿ ಸೊಪ್ಪು 1/2 ಸ್ಪೂನ್ ಅರಿಶಿನದ ಪುಡಿ 1/2 ಸ್ಪೂನ್ ಖಾರದ ಪುಡಿ 1/2 ಸ್ಪೂನ್ ಕೊತ್ತಂಬರಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಎಷ್ಟು ಚೆನ್ನಾಗಿ ಬೀಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಹುಬ್ಬುತ್ತೆ ಪಡ್ಡು ಈಗ ಗ್ಯಾಸ್ ಮೇಲೆ ಒಂದು ಪಡ್ಡು ಹೆಂಚಿಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಸವರಬೇಕು ಹೆಂಚಿಗೆ ಆನಂತರ ಪಡ್ಡು ಮಿಕ್ಸ್ ನ ಹಾಕಿ ಮುಕ್ಕಲ್ ಭಾಗದಷ್ಟು ಮಾತ್ರ ಹಾಕಿ ಫುಲ್ ಹಾಕಿದ್ರೆ ತುಂಬಾ ಹುಬ್ಬಿ ಬರುತ್ತೆ ಆದ್ರಿಂದ ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ 2 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ಗೆ ಈ ರೀತಿ ಟರ್ನ್ ಮಾಡಿ ನೋಡಿ ಎಷ್ಟೊಂದು ಫ್ಲಫಿಯಾಗಿ ಹೆಂಗ್ ಹುಬ್ಬಿದೆ ಅಂತ ಈಗ ಮುಚ್ಚಳ ಮುಚ್ಚಿ ಮತ್ತೆ 1 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿ ಯಾಕಂದ್ರೆ ಹೆಂಚು ಬಿಸಿಯಾಗಿರುತ್ತಲ್ಲ ಆ ಬಿಸಿಗೇನೆ ಬೇಯುತ್ತೆ ಎರಡು ಕಡೆನೂ ಈ ರೀತಿ ಬೇಯಿಸ್ಕೊಂಡ ಆದಮೇಲೆ ಇದನ್ನ ಒಂದು ಪ್ಲೇಟ್ ಗೆ ತಗೊಳ್ಳಿ ಸೇಮ್ ಪ್ರೋಸೆಸ್ ಅಲ್ಲಿ ಉಳಿದಿರೋ ಎಗ್ ಮಿಕ್ಸ್ ಸಹ ಇದನ್ನ ಪಡ್ಡು ಮಾಡ್ಕೋಬೇಕು 18 ಪಡ್ಡು ಆಗಿದೆ ನನಗೆ ತದನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಜೀರಿಗೆ ಒಂದು ಚಿಕ್ಕ ತುಂಡು ಚಕ್ಕೆ 3 ಲವಂಗ ಒಂದು ಪಲಾವ್ ಎಲೆ ಹಾಕಿ 10 ಸೆಕೆಂಡ್ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈಗ 1 ಕಪ್ ಈರುಳ್ಳಿ ಚಿಕ್ಕದ ಕಟ್ ಮಾಡೋದು 5 ಸ್ಲೈಸ್ ಮಾಡುವಂತ ಹಸಿ ಮೆಣಸಿನಕಾಯಿ ಹಾಕಿ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಆನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು ಆನಂತರ 2 ಮೀಡಿಯಂ ಸೈಜ್ ಇರುವಂತ ಟೊಮೆಟೊ ಹಾಕಿ ಟೊಮೆಟೊ ಸ್ಕಿನ್ ಸೆಪರೇಟ್ ಆಗಿ ಮೆತ್ತಗಾಗುವವರೆಗೂ ಫ್ರೈ ಮಾಡಬೇಕು ಈಗ 1/2 ಸ್ಪೂನ್ ಅರಿಶಿನದ ಪುಡಿ 2 ಸ್ಪೂನ್ ಖಾರದ ಪುಡಿ 1 ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಲೋ ಫ್ಲೇಮ್ ಅಲ್ಲಿ 30 ಸೆಕೆಂಡ್ ಫ್ರೈ ಮಾಡಿ ಇದಕ್ಕೆ ಮೊಸರು ಟೊಮೆಟೊ ಎರಡು ಬಳಸೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಕ್ಕೆ ತಕ್ಕನಾಗಿ ಖಾರನ ಆಡ್ ಮಾಡ್ಕೋಬೇಕು ಈಗ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿರುವಂತ ಮೊಸರು ಹಾಕಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿರಿ ಮೊಸರು ಹಾಕಬೇಕಾದ್ರೆ ಈ ರೀತಿ ಏನಾದರೂ ಒಡೆಯುತ್ತೆ ಅನ್ನೋ ಡೌಟ್ ಆದ್ರೆ ಮಸಾಲಾಗಳೆಲ್ಲ ಮೊಸರಲ್ಲೇ ಮಿಕ್ಸ್ ಮಾಡಿ ಹಾಕಿ ಸರಿ ಹೋಗುತ್ತೆ ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಫ್ರೈ ಮಾಡಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ರೀತಿ ಆಯಿಲ್ ಸೆಪರೇಟ್ ಆಗುತ್ತೆ ಈಗ ಇದಕ್ಕೆ 1 ಗ್ಲಾಸ್ ನೀರನ್ನ ಆಡ್ ಮಾಡ್ತಾ ಇದೀನಿ ನೀರು 1 ಗ್ಲಾಸ್ ಕರೆಕ್ಟ್ ಕ್ವಾಂಟಿಟಿ ಇದಕ್ಕೆ ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ಕೋಬೇಕು ಆನಂತರ ಇದಕ್ಕೆ ಗರಂ ಮಸಾಲಾ 1/2 ಸ್ಪೂನ್ ಈಗಲೇ ಹಾಕ್ತಾ ಇದೀನಿ ನೀವು ಹೆಂಡಲ್ ಬೇಕಾದರೂ ಹಾಕಬಹುದು ಈ ರೀತಿ ಕುದಿಬೇಕಾದ್ರೆ ಎಗ್ ಪಡ್ಡುನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ ಸತಿ ಉಪ್ಪು ಖಾರ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು 5 ನಿಮಿಷ ಆದಮೇಲೆ ನೋಡಿ ಈ ರೀತಿ ಫ್ಲಫಿಯಾಗಿ ಪೂರ್ತಿಯಾಗಿ ನೀರು ಸಹ ಕಡಿಮೆ ಆಗಿರುತ್ತೆ ಇದರಲ್ಲಿ ಗ್ರೇವಿ ಸಹ ಗಟ್ಟಿ ಆಗಿರುತ್ತೆ ನೋಡಿ ಈ ರೀತಿ ಈಗ ಚಿಕ್ಕದ ಕಟ್ ಮಾಡ್ಕೊಂಡಿರುವಂತ 2 ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಏನು ಬೇಕಿಲ್ಲ ಪರ್ಫೆಕ್ಟ್ ಆಗಿದೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದ ಸತಿ ಟ್ರೈ ಮಾಡಿ ನೋಡಿ ಮೂರೇ ಮೊಟ್ಟೆ ಇದ್ದರೂ ಸಹ ಮನೆ ಮಂದಿ ಎಲ್ಲ ತೃಪ್ತಿಯಾಗಿ ತಿನ್ನೋ ಹಾಗೆ ಈ ಕರಿನ ಮಾಡಬಹುದು ಟೇಸ್ಟ್ ಮಾತ್ರ ಅಮೋಘವಾಗಿರುತ್ತೆ ನೀವೆಲ್ಲೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇರಲ್ಲ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ಖಂಡಿತವಾಗ್ಲೂ ಒಂದ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಕರಿ ನೋಡ್ತಾ ಇದ್ರೇನೆ ಒಂದು ಐಡಿಯಾ ಬಂದಿರಬಹುದು ಇದು ರುಚಿಯಾಗಿರುತ್ತಾ ಇಲ್ವಾ ಅಂತ ಒಂದು ಎಸ್ಟಿಮೇಟ್ ಹಾಕಬಹುದು ನೀವು ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ ಇಂತ ಮತ್ತಷ್ಟು ಈಜಿ ರೆಸಿಪೀಸ್ ಗಾಗಿ ಸ್ಮಾರ್ಟ್ ಅಜಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್